ಗುಡ್ ಮಾರ್ನಿಂಗ್ ಕ್ಯಾಡೆಟ್ಸ್. ಇವತ್ತಿನ ದಿನ ನಾವೇನು ನೋಡೋಣ, ಪರ್ಸ್ಪೆಕ್ಟಿವ್ ಬಗ್ಗೆ ತಿಳ್ಕೊಳ್ಳೋಣ. ಪರ್ಸ್ಪೆಕ್ಟಿವ್ ಅಂದರೆ ಏನು? ಯಥಾದರ್ಶನ ಅಂತ ನಾವು ಹೇಳ್ತೀವಿ. ಯಥಾದರ್ಶನ ಅಂದರೆ ಹೇಗೆ ನಮ್ಮ ಕಣ್ಣನ್ನು ಭ್ರಮೆ ಕಡೆಗೆ ತಗೊಂಡು ಹೋಗುವಂತಹ ಒಂದು ಸ್ಥಿತಿ ಅಂತ ಹೇಳ್ಬೋದು, ಫ್ಯಾಂಟಸಿ ಅಂತ ಹೇಳ್ಬೋದು. ಉದಾಹರಣೆಗೆ ನಾವೀಗ ನೆಲದ ಮೇಲೆ ನಾವಿರ್ತೇವೆ, ಆಕಾಶ ಇಲ್ಲಿರುತ್ತೆ, ಇವೆರಡು ದೂರ ದೂರ ಇರ್ತವೆ, ಬರ್ತಾ ಬರ್ತಾ ಅದು ಹೀಗೆ ಹೋಗುತ್ತೆ, ಇದು ಹೀಗೆ ಬರುತ್ತೆ, ಇದಕ್ಕೆ ಒಂದು ಪಾಯಿಂಟ್ ಅಲ್ಲಿ ಇದು ಜಾಯಿಂಟ್ ಆದಂಗಾಗತ್ತೆ. ಇದಕ್ಕೆ ನಾವು ಇಲ್ಲಿ ಒಂದು ಲೈನಿಗೆ ಏನಂತೀವಿ, ಹಾರಿಜಾಂಟಲ್ ಲೈನ್ ಅಂತ ಹೇಳ್ತೇವೆ. ಈ ಹಾರಿಜಾಂಟಲ್ ಲೈನ್ ಅಲ್ಲಿ ಆಕಾಶ ಮತ್ತು ಭೂಮಿ ಒಂದಾಗಿರುತ್ತೆ ಅಂತಕ್ಕಂಥದ್ದನ್ನ ನಾವು ಹೇಳ್ತೀವಿ ಹೊರತಾಗಿ, ಅಲ್ಲಿ ಹೋಗಿ ನೋಡಿದ್ರೆ, ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಆಕಾಶ ಮತ್ತು ಭೂಮಿ ಒಂದಾಗಿರುತ್ತಾ? ಇಲ್ಲ. ಸೊ ಯಾಕೆ ಅಂತ ಅಂತಕ್ಕಂಥ ಪ್ರಶ್ನೆಗೆ ನಮ್ಮ ಭೌಗೋಳಶಾಸ್ತ್ರ ಹೇಳ್ತಕ್ಕಂತಹ ಒಂದು ನಿಜ ಸ್ಥಿತಿ ಏನಂದ್ರೆ, ಭೂಮಿ ಗೋಳಾಕಾರವಿದೆ. ಸೊ ನಾವು ಒಂದ್ ಕಡೆಯಿಂದ ಹೀಗೆ ತಿರುಗಿದಾಗ ಎಲ್ಲೂ ಸೇರಿದ ಹಾಗೆ ಅನುಭವ, ಭ್ರಮೆ, ಫ್ಯಾಂಟಸಿ ನಮಗಾಗತ್ತೆ ಅಂತ ನಾವು ಹೇಳ್ತೇವೆ. ಇಸ್ ಇಟ್ ಕ್ಲಿಯರ್? ಓಕೆ, ಹಾಗಿದ್ರೆ ಇನ್ನೊಂದನ್ನ ನಾವು ಉದಾಹರಣೆ ಕೊಡೋಣ. ಹೇಗೆ ಅಂದ್ರೆ, ಈಗ ಒಂದು ನಾವು ರೈಲ್ವೆ ಟ್ರ್ಯಾಕ್ ಅಲ್ಲಿ ನಾವು ನಿಂತ್ಕೊಂಡಿರ್ತೀವಿ, ಎರಡು ಸಮಾಂತರ ರೇಖೆಗಳು ಮುಂದೆ ಹೋದ ಹಾಗೆ ಒಂದಕ್ಕೊಂದು ಸೇರಿದಂಗಾಗತ್ತೆ. ನೋಡಿ, ಇದೇನಪ್ಪ ಹೀಗೆ ಮಾಡಿದ್ರೆ ನಾವು ಟ್ರ್ಯಾಕ್ ಇದು ಆದಂಗಾತ? ಈಗ ನೋಡಿ, ಇದನ್ನ ಹೇಗೆ ನಾವು ಹೇಳ್ಬೋದು ಅಂದ್ರೆ, ಈ ಟ್ರ್ಯಾಕ್ ಪಟ್ಟಿ ಅಂತ ಹೇಳ್ತೀವಿ ನಾವು, ಅದಕ್ಕೆ ಒಂದೇನು ಸಿಮೆಂಟ್ ಅದಿರ್ಬೋದು, ಡಬಲ್ ಡಬಲ್ ಮಾಡಿರ್ಬೋದು, ಹೀಗೆ ಅದುಗಳನ್ನ ನಾವು ಚಿತ್ರ ಮಾಡಿದಾಗ ಇಲ್ಲಿ ಏನಾಗುತ್ತೆ ನೋಡು, ಇದೇನು ಗೊತ್ತಾಗಲ್ಲ, ಸ್ಟಾರ್ಟಿಂಗ್ ಗೊತ್ತಾಗಲ್ಲ, ಆದ್ರೆ ಬರ್ತಾ ಬರ್ತಾ ನಿಮ್ಗೆ ಗೊತ್ತಾಗತ್ತೆ ಹೇಗೆ ಅಂತ ಅನ್ನೋದು. ಇವು ಟ್ರ್ಯಾಕ್ ಪಟ್ಟಿಗಳು, ದೂರ ಹೋಗ್ತಾ 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 ಒಂದು ಲೈನ್ ಆಗಿ ಕಾಣುತ್ತೆ, ಹೊರತಾಗಿ ಅವು ಯಾವುದು ಕ್ಲಿಯರ್ ಆಗಿ ಗೊತ್ತಿರಲ್ಲ ಅಂತ ಹೇಳ್ತಾರೆ. ಸೊ ಈಗ ನೀವು ನೋಡ್ಬೋದು ಏನಂದ್ರೆ, ಇದು ಎಸ್ ಟ್ರ್ಯಾಕ್ ಪಟ್ಟಿ ಅನ್ಸುತ್ತೆ ಅಂತ ಹೇಳ್ಬೋದು. ಅಂದ್ರೆ ಈ ಟ್ರ್ಯಾಕ್ ಬರ್ತಾ ಬರ್ತಾ ಮುಂದೆ ಹೋದಂಗೆ ಒಂದಕ್ಕೊಂದು ಸೇರ್ತವೆ. ಹೀಗೆ ಅದೇ ರೀತಿ ಇದ್ರ ಪಕ್ಕದಲ್ಲೇ ಒಂದು ಕಂಬಗಳನ್ನ ನಡೆಸಿದಾಗ ಹೇಗೆ ಒಂದು ಕಂಬ ಇರುತ್ತೆ ಅಂತ ತಿಳ್ಕೊಳ್ಳಿ. ಹೀಗೆ ಸ್ಟ್ರೈಟ್ ಆಗಿ ಒಂದು ಕಂಬ ಇರುತ್ತೆ, ಓಕೆ, ಒಂದ್ ಲೈನ್ ಬಿಟ್ಟು ಇನ್ನೊಂದು ಕಂಬ ಇರುತ್ತೆ, ಹಾಗೆ ಇನ್ನೊಂದು ಕಂಬ ಇರುತ್ತೆ, ರೈಟ್. ಸೊ ಈ ಕಂಬಗಳನ್ನ ನಾವು ತೆಗಿತಾ ಹೋದಾಗ ಸಮೀಪದಲ್ಲಿ ಇರ್ತಕ್ಕಂಥ ಕಂಬ ಏನಿರುತ್ತೆ, ತೋಡದಾಗಿರುತ್ತೆ, ಡಿಟೇಲ್ ಆಗಿರುತ್ತೆ, ಕ್ಲಿಯರ್? ಸೊ ಇನ್ನೂ ಒಂದು ಕಂಬ ಇರುತ್ತೆ ಹೀಗೆ, ಒಂದು ಅದಕ್ಕೆ ಎಳಿ ಹಾಕ್ಲಿಕ್ಕೆ, ಲೈನ್ ಹಾಕ್ಲಿಕ್ಕೆ, ರೈಟ್. ಸೊ ಇದು ಬರ್ತಾ ಬರ್ತಾ ಏನಾಗುತ್ತೆ ಅಂದ್ರೆ, ಹೀಗೆ ಈ ಹಾರಿಜಾಂಟಲ್ ಲೈನ್ ಅಲ್ಲಿ ಸೇರುತ್ತೆ. ಹೇಗೆ ಅಂದ್ರೆ ನೋಡಿ, ಅವಾಗ ಇದು ಕ್ಲಿಯರ್ ಆಗಿ ನಮ್ಗೆ ಬರ್ತಾ ಬರ್ತಾ ಒಂದಕ್ಕೊಂದು ಜಾಯಿಂಟ್ ಆದಂಗಂದ್ರೆ ನಮ್ಗೆ ನಮ್ಮ ಅನುಭವ ಹೇಗಾಗತ್ತೆ ಅಂದ್ರೆ, ಕಣ್ಣಿಗೆ ಇದು ನೋಡುಗನ ದೃಷ್ಟಿಗೆ ನಾದು ನೋಡಿ, ಇದು ಇವಾಗ ಇನ್ನೂ ನಾನು ಹೇಳ್ಬೋದು ಏನಂದ್ರೆ ದೂರ ಆಗಿ ಸೇರಿದೆ ಅಂತ ಹೇಳ್ಬೋದು. ದೂರಿದೆ ಕಂಬ, ಲೈನ್ ಪಟ್ರಿ ದೂರಿದೆ ಅಂತ ಹೇಳ್ಬೋದು, ಹೌದಲ್ಲ? ಸೊ ಹೀಗಾಗಿ ಇದು ನಮ್ಗೆ ತುಂಬಾ ಗೊತ್ತಾಗತ್ತೆ. ಈಗ ನಾವು ಇದೇ ಪಕ್ಕದಲ್ಲಿ ಒಂದು ಗಿಡ ನೆಟ್ರೆ ಸ್ಟಾರ್ಟಿಂಗ್ ಅದ್ದು ನಮ್ಗೆ ಕ್ಲಿಯರ್ ಕಾಣುತ್ತೆ, ಬಡ್ಡಿ ಕಾಣುತ್ತೆ, ಹೌದಲ್ಲ? ಬರ್ತಾ ಬರ್ತಾ ಇದು ನಮ್ಗೆ ಓವರ್ಲ್ಯಾಪ್ ಆಗಿರುತ್ತೆ.
ಹೌದಲ್ಲ? ಹೀಗೆ ತೆಗೆದಾಗ ಏನಾಗುತ್ತೆ ಅಲ್ಲಿ? ಈ ಪರ್ಸ್ಪೆಕ್ಟಿವ್ ಮುಖಾಂತರ ಈ ಒಂದು ದೃಶ್ಯ ಏನಿದೆ, ಈ ಬಿಂದು ಏನ್ ಹೇಳ್ತೀವಿ ನಾವು ಇದಕ್ಕೆ, ಬಿಂದು ಅಂತ ಏನ್ ಹೇಳ್ತೀವಲ್ಲ, ಇದು ಒಂದಕ್ಕೊಂದು ಜಾಯಿಂಟ್ ಆದಂಗಾಗಿರುತ್ತೆ, ಹಾರಿಜಾಂಟಲ್ ಏನಿರುತ್ತೆ ಅಲ್ಲಿ ನಮ್ಗೆ ಏನಾಗುತ್ತೆ, ಅದು ಸೇರಿದ ಹಾಗಾಗತ್ತೆ. ಇದರಿಂದ ನಮ್ಗೆ ಒಂದು ನಾವು ಇದನ್ನ ಡ್ರಾಯಿಂಗ್ ಅಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು, ಈ ಪರ್ಸ್ಪೆಕ್ಟಿವ್ ಅನ್ನ, ಈ ಯಥಾದರ್ಶನವನ್ನ, ಅಂದ್ರೆ ದೂರ ಹೋಗದಾಗೆ ಒಂದು ವಸ್ತು ಚಿಕ್ಕದಾಗುತ್ತೆ, ಮಾಸ್ ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಪೇಂಟಿಂಗ್ ಅಲ್ಲಿ ಹೆಂಗ್ ತೋರಿಸ್ಬೇಕು ಅಂದ್ರೆ ನೇಚರ್ ಅಲ್ಲಿ ತೋರಿಸ್ಬೋದು, ಕಲರ್ ಅಲ್ಲಿ ತೋರಿಸ್ಬೋದು. ಓಕೆ, ನೇಚರ್ ಅಂದ್ರೆ ನಾವು ಕಣ್ಣಿಗೆ ಕಾಣ್ತಕ್ಕಂಥ ದೃಶ್ಯ ಅಂತ ಹೇಳ್ಬೋದು. ದೃಶ್ಯದಲ್ಲಿ ಬೇಕಾದಷ್ಟುಗಳಿರ್ತವೆ, ಆದ್ರೆ ನಾವು ಕೆಲವೇಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಅದಕ್ಕೆ ಇನ್ನೊಂದು ಹೆಸರು ಲ್ಯಾಂಡ್ಸ್ಕೇಪ್ ಅಂತ ಹೇಳ್ಬೋದು ನಾವು, ಹೌದಲ್ಲ? ಸ್ಕೀಸ್ಕೇಪ್ ಅಂದ್ರೆ ಅದ ನಾವು ಎಲ್ಲಿ ಅಂದ್ರೆ ಅಲ್ಲಿ ಇದಕ್ಕೆ ಹೋಗ್ಬೇಕಾಗತ್ತೆ, ಸೀಗೆ ಹೋಗಿ ಸೀ ಸ್ಕೇಪ್ ಮಾಡ್ಬೇಕಾಗತ್ತೆ, ಸ್ಕೆಚ್ ಮಾಡ್ಬೇಕಾಗತ್ತೆ ಸ್ಟಾರ್ಟಿಂಗ್. ಸೊ ಅದನ್ನ ಕಲರ್ ಅಲ್ಲಿ ಮಾಡ್ಬೇಕಾಗತ್ತೆ. ಈ ತರ ಒಂದು ಈ ಪರ್ಸ್ಪೆಕ್ಟಿವ್ ಯಾವ ರೀತಿ ಕಲರ್ ಅಲ್ಲಿ ನಾವು ಹಾಕ್ಬೋದು ಅಂತ ಹೇಳ್ತೇವೆ. ಈಗ ಒಂದ್ ಡ್ರಾಯಿಂಗ್ ಮಾಡ್ಬೇಕಾದ್ರೆ, ಒಂದ್ ಚಿತ್ರವನ್ನ ಮಾಡ್ಬೇಕಾದ್ರೆ ಸ್ಪೇಸ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಈಗ ನಾವು ಒಂದು ಬಾರ್ಡರ್ ಹಾಕ್ತೀವಿ, ಬಾರ್ಡರ್ ಹಾಕಿದಂತ ಇದು ಬಾರ್ಡರ್ ಅಂತ ಅನ್ಕೊಳ್ಳೋಣ. ಇದರಲ್ಲೇ ನಾವು ಚೆನ್ನಾಗಿ ಒಂದು ಚಿತ್ರವನ್ನ ತೆಗಿಬೇಕು ಅಂದ್ರೆ ನಾವು ಇದಕ್ಕೆ ಪ್ಲೇಸ್ ಎಲ್ಲೆಲ್ಲಿ ಕೊಡ್ಬೇಕು ಅನ್ನೋದನ್ನ ಹೇಳೋಣ. ಈಗ ಒಂದು ರಫ್ಲಿ ಆಗಿ ಹೇಳ್ಬೇಕಂದ್ರೆ, ಈಗ ಒಂದ್ ಎಕ್ಸಾಂಪಲ್ ಇಲ್ಲಿ ಬೋರ್ಡ್ ಇದ್ರೆ ಚೆನ್ನಾಗಿರ್ತಿತ್ತು, ಪರವಾಗಿಲ್ಲ. ಸೊ ಇಲ್ಲಿ ಏನಂದ್ರೆ, ಇದು ಒಂದು ಪೇಂಟಿಂಗ್ ಅಲ್ಲಿ ನಾನು ಮೂರು ಭಾಗಗಳನ್ನ ಮಾಡಿ, ಒಂದು ಆಕಾಶಕ್ಕೆ ಬಿಟ್ಟು, ಒಂದು ಭೂಮಿಗೆ ಬಿಟ್ಟು, ಒಂದು ನೀರಿಗೆ ಬಿಟ್ರೆ ಸರಿಯಾಗತ್ತೇನೋ? ಆಗಲ್ಲ. ಅವು ಒಂದಕ್ಕೊಂದು ಓವರ್ಲ್ಯಾಪ್ ಇರ್ಬೇಕು ಅಂದ್ರೇನೆ ಅದ ನಾವು ನಮ್ಮ ಕಣ್ಣಿನ ಅಳತೆಯ ಪ್ರಕಾರ ಒಂದು ಪೇಂಟಿಂಗಿಗೆ ಮೂರು ಭಾಗಗಳನ್ನ ಮಾಡಬೇಕು. ಆ ಮೂರು ಭಾಗಗಳಲ್ಲಿ ಮೇಲಿಂದೆಲ್ಲ ಆಕಾಶ ಇರಬೇಕು, ಇಲ್ಲೆಲ್ಲ ಭೂಮಿ ಇರಬೇಕು, ಇದು ನೀರೆಲ್ಲ ಇರಬೇಕು, ಇದು ಭೂಮಿ ಇರಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಸಪರೇಟ್ ಆಗಿ ಇಲ್ಲಿ ಆಕಾಶದಲ್ಲಿ ಬರ್ತಕ್ಕಂಥದ್ದುಗಳನ್ನ ಚಿತ್ರ ಮಾಡಿ, ಇಲ್ಲಿ ನೀರಲ್ಲಿ ಬರ್ತಕ್ಕಂಥದ್ದುಗಳನ್ನೇ ಚಿತ್ರ ಮಾಡಿ, ಇಲ್ಲಿ ಭೂಮಿಗಳಲ್ಲೇ ಚಿತ್ರ ಮಾಡಿದ್ರೆ ಅದು ಸರಿಯಾಗುತ್ತೇನೋ? ಇಲ್ಲ. ಹಾಗಂದ್ರೆ ಇದನ್ನ ಮುಚ್ಚಿದಾಗ, ಕವರ್ ಮಾಡಿದಾಗ ಇದು ಒಂದೇ ಸಪರೇಟ್, ಇವಿ ಎರಡು ಸಪರೇಟ್, ಇವಿ ಎರಡು ಮುಚ್ಚಿದಾಗ ಇದು ಸಪರೇಟ್ ಅಂತ ಅನ್ನೋಂಗಿರ್ಬಾರ್ದು. ಎಲ್ಲ ಒಂದಕ್ಕೊಂದು ಜಾಯಿಂಟ್ ಇರ್ಬೇಕ, ಒಂದಕ್ಕೊಂದು ಓವರ್ಲ್ಯಾಪ್ ಇರ್ಬೇಕ, ಅದು ಒಂದು ಸಕ್ಸಸ್ ಪೇಂಟಿಂಗ್ ಅಂತ ನಾವು ಹೇಳ್ತೇವೆ. ಸೊ ಹಾಗಿದ್ರೆ ಆ ಪೇಂಟಿಂಗ್ ಅನ್ನ ಯಾವ ರೀತಿ ಮಾಡೋಣ? ಹಾಗಿದ್ರೆ ನಾವಿಲ್ಲಿ ಒಂದು ಅರ್ಧದಿಂದ, ಭೂಮಿ ಅಂದ್ರೆ ಇಲ್ಲಿಂದ ಒಂದು ಅರ್ಧದಿಂದ ಹೀಗೆ ಒಂದು ನಾನೇನ್ ಮಾಡ್ತಾ ಇದ್ದೀನಿ, ಒಂದು ಮೌಂಟನ್ ತರ ಇದು ಇದಕ್ಕೆ ಓವರ್ಲ್ಯಾಪ್ ಆಯ್ತು ಅಂತ ಹೇಳ್ತೀವಿ ನಾವು. ಓಕೆ. ಸೊ ಆಮೇಲೆ ಇಲ್ಲಿ ಭೂಮಿ ಇದೆ, ಇಲ್ಲಿ ನದಿ ಬರ್ಬೇಕು, ಇದು ಇಷ್ಟರಲ್ಲೇ ಬರ್ಬೇಕೇನೆ ಇಲ್ಲ. ಹಾಗಾದ್ರೆ ಇದು ಹೀಗೆ ನಾನು ಒಂದು ಮಾಡ್ಕೊಂಡು ಬರ್ತೇನೆ. ಇಲ್ಲಿಂದ ಚಿಕ್ಕದಾಗಿ ಇದು ದೊಡ್ಡದಾಗಿರ್ಬೇಕು, ಅಂದ್ರೆ ನಾವು ಇಲ್ಲಿ ಪರ್ಸ್ಪೆಕ್ಟಿವ್ ನೋಡಿ, ಹೌದಲ್ಲ? ಸೊ ಈ ನದಿ ದೂರದಿಂದ ಹರಿದು ಈ ಕಡೆ ಬರ್ತಾ ಇದೆ ಅನ್ನೋದಕ್ಕೆ ನಾವು ಚಿತ್ರಗಳನ್ನು ಮಾಡ್ತೀವಿ. ಹಾಗಿದ್ರೆ ಈ ಪೇಂಟಿಂಗ್ ಅನ್ನ ಇಲ್ಲಿ ನಾವು ಈ ಮೋಡಗಳನ್ನ ಚಿತ್ರ ಮಾಡ್ತೀವಿ, ಹೌದಲ್ಲ? ಸೊ ಇಲ್ಲೊಂದು ಟ್ರೀ ಅನ್ನ ಮಾಡ್ತೀವಿ. ಈ ಎಲ್ಲ ಪೇಂಟಿಂಗ್ ಅನ್ನ ಜಾಯಿಂಟ್ ಮಾಡಾಕ ಒಂದು ಕೋಕೋನಟ್ ಟ್ರೀ ಮಾಡಿದ್ರೆ ಸಿಂಪಲ್ ಆಗಿ ಒಂದು ನೋಡಿ, ಹೀಗೆ ಒಂದು ಕಾಂಬಿನೇಷನ್ದಿಂದ ಪೇಂಟಿಂಗ್ ಮಾಡಬೇಕಾಗತ್ತೆ. ಅಂದ್ರೆ ಇದು ನೀಟಾಗಿ ಕಾಣ್ತಕ್ಕಂಥದ್ದು. ಈಗ ಇದನ್ನೇ ಕಂಪ್ಲೀಟ್ ಮಾಡೋಣ, ಹ್ಯಾಗ್ ಮಾಡೋಣ ಅನ್ನೋದನ್ನ ನೋಡೋಣ. ಡಾರ್ಕ್ ಆಗಿ ನಾನು ಮಾಡ್ತಾ ಹೋಗ್ತೀನಿ. ಸೊ ಯಾವ್ದು ಬೇಕು, ಎಷ್ಟು ಬೇಕು ಅದನ್ನ ಮಾತ್ರ ಇಲ್ಲಿ ನಾನು ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ. ಸೊ ಈ ಚಿತ್ರವನ್ನ ರೈಟ್, ಸೊ ಇಲ್ಲಿ ನಾನು ಈ ಒಂದು ಕೋಕೋನಟ್ ಟ್ರೀ ಇದು ಬೇಸ್ ಮಾಡ್ತೀನಿ. ಇದಕ್ಕೆ ಲೀವ್ಸ್ ನೋಡಿ, ಗರಿಗಳು ಅಂತ ಹೇಳ್ತೀವಿ ನಾವು, ತೆಂಗಿನ ಗರಿಗಳು, ಹೌದಲ್ಲ? ಸೊ ಎಷ್ಟು ಈಸಿ ಇರುತ್ತೆ ಇದನ್ನ ಥಿಕ್ ಆಗಿ 6B ಪೆನ್ಸಿಲ್ ಅಂದ್ರೆ ಇದು ಜಾಸ್ತಿ ಇದ್ರ ಲೆಡ್ ಥಿಕ್ ಇರುತ್ತೆ, ಶೇಡ್ ಅಂಡ್ ಲೈಟ್ ಅಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಅದನ್ನ
ಜಾಸ್ತಿ ಮಾಡಬೇಕಾಗಿಲ್ಲ ವಿತ್ ಶೇಡ್ ಅಲ್ಲೇ ಬಂದ್ಬಿಡುತ್ತೆ ಹೌದಲ್ಲ ಸೊ ನೋಡಿ ಈ ತರ ಒಂದು ಟ್ರೀ ನಾವು ಇಮಿಡಿಯೇಟ್ಲಿ ಅದ ಶೇಡ್ ಅಂಡ್ ಲೈಟ್ ಅಲ್ಲೇ ಕೋಕೋನಟ್ ಟ್ರೀಗಳನ್ನ ನಾನು ಮಾಡಬಹುದು ಇದರಲ್ಲಿ ಏನಾಗುತ್ತೆ ಈ ಒಂದು ಮೂಮೆಂಟ್ ಇಂದ ಆ ಪೇಂಟಿಂಗ್ ಗೆ ಜೀವಕಳೆ ಬರುತ್ತೆ ಅಂತ ಹೇಳಬಹುದು ಹೌದಲ್ಲ ಸೋ ಇದನ್ನ ಈಸಿಯಾಗಿ ಮಾಡಬಹುದು ಇದನ್ನ ನೋಡಿದ ತಕ್ಷಣ ಎಷ್ಟೊಂದು ಈಸಿ ಇದೆ ಅಲ್ಲ ಅಂತ ನಾವು ತಿಳ್ಕೊಂಡು ಮಾಡ್ಕೋಬಹುದು ಅದನ್ನ ಈಸಿನು ಕೂಡ ನೀವು ಕೂಡ ಅದನ್ನ ಅಷ್ಟೇ ಈಸಿಯಾಗಿ ಮಾಡಬಹುದು ಸೋ ಹೀಗೆ ಆ ಮೂಮೆಂಟ್ ಎಲೆಗಳ ಜೀವವನ್ನ ನಾವು ಪೇಂಟಿಂಗ್ ಅಲ್ಲಿ ಕಲಾಕೃತಿಯಲ್ಲಿ ಅದನ್ನ ಮಾಡಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಯ್ತು ಇದಕ್ಕೆ ಥಿಕ್ನೆಸ್ ಆಗಿ ಮಾಡಬೇಕಾದ್ರೆ ಬರ್ತಾ ಬರ್ತಾ ದೂರ ಇರುತ್ತೆ ತೆಂಗು ಎತ್ತರಾಗಿರುತ್ತೆ ಅನ್ನೋದಕ್ಕೆ ನಾವು ಎತ್ತರದನ್ನೆಲ್ಲ ಮಾಡಬಾರ್ದು ಬರ್ತಾ 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 ದಪ್ಪ ಆಗುತ್ತೆ ಅದುಗಳನ್ನ ನಾನು ಸ್ವಲ್ಪ ಥಿಕ್ನೆಸ್ ಮಾಡಬೇಕು ಸೊ ಅದೇ ರೀತಿ ಇಲ್ಲೊಂದು ಹೀಗೆ ಹಾ ನೋಡಿ ಸೊ ಈಸಿಯಾಗಿ ನಿಮ್ ಹ್ಯಾಂಡ್ ಎಷ್ಟು ಫ್ರೀ ಇರ್ಬೇಕಂದ್ರೆ ಅಷ್ಟು ಫ್ರೀ ಇರ್ಬೇಕು ಸೊ ನಾನು ಮೊದಲ ಲೈನ್ ಹಾಕಿದ ಏನಾಯ್ತಪ್ಪ ತಪ್ಪಾಗುತ್ತಾ ಹಿಂಗೆ ಅಂತ ಯಾವ್ದು ವಿಚಾರ ಮಾಡ್ಬಾರ್ದು ಅದು ಎಲ್ಲ ತಪ್ಪಾಗ್ಲಿ ಒಪ್ಪಾಗ್ಲಿ ಅದು ಅಲ್ಲಿ ಹೋಗುತ್ತೆ ಯಾವುದು ಫೈನಲ್ ಇರಲ್ಲ ರಫ್ ಆಗಿ ಫಸ್ಟ್ ಹಾಕ್ಬೇಕು ತದನಂತರ ಅದನ್ನ ಒಂದಕ್ಕೊಂದು 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 ಫಿನಿಶ್ ಮಾಡ್ತಾ ಅದನ್ನ ನಾನು ಏನ್ ಮಾಡ್ಬೇಕಾಗುತ್ತೆ ಆ ಗೆರೆ ಲೈನ್ಸ್ ಏನಿದಾವೆ ಅದನ್ನ ಥಿಕ್ನೆಸ್ ಮಾಡ್ತಾ ಮಾಡ್ತಾ ಹೋಗಿದ್ರೆ ಅದ್ರ ಜೊತೆಗೆ ಶೇಡ್ ಅಂಡ್ ಲೈಟ್ ಕೂಡ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಸೊ ಇವಾಗ ಏನಾಗುತ್ತೆ ಇಲ್ಲಿ ಹೀಗೆ ನೀವು ಈ ಪೆನ್ಸಿಲ್ ಮತ್ತು ಪೇಂಟಿಂಗ್ ಜೊತೆಗೆ ನೀವು ಫ್ರೆಂಡ್ಸ್ ಆದ್ರೆ ಕಾನ್ಫಿಡೆನ್ಸ್ ತುಂಬಾ ಬರುತ್ತೆ ನೋಡಿ ಇದರಲ್ಲಿ ಈ ಪೇಂಟಿಂಗ್ ಅಲ್ಲಿ ಎಷ್ಟೊಂದು ಖುಷಿ ಕೊಡುತ್ತೆ ಅಂದ್ರೆ ತುಂಬಾ ಖುಷಿ ಕೊಡುತ್ತೆ ಇದನ್ನ ನಾವು ಮೈಂಡ್ ಬ್ಲೋ ಮೀನ್ಸ್ ನಮ್ಮದೇ ಜೀವನದಲ್ಲಿ ಯಾವುದೇ ಇರ್ತಕ್ಕಂತ ಟ್ರಸ್ಟ್ ಅನ್ನೋದೇನಿರುತ್ತೆ ಅದೆಲ್ಲ ಮಾಯ ಆಗಿ ಹೋಗುತ್ತೆ ಅಂತ ಹೇಳ್ಬೋದು ಹೇಗೆ ಅಂದ್ರೆ ಇದರಲ್ಲಿ ಇರ್ತಕ್ಕಂತಹ ಖುಷಿ ಏನಿರುತ್ತೆ ಹ್ಯಾಪಿನೆಸ್ ಏನಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ತರ ನಾನೇನ್ ಮಾಡ್ಬೇಕಾಗತ್ತೆ ಇದನ್ನ ಶೇಡ್ ಅಂಡ್ ಲೈಟ್ ಮುಖಾಂತರ ಮುಗಿಸ್ಬೇಕಾಗತ್ತೆ ಸೊ ನೀವು ಕೂಡ ಹೀಗೆ ಇದನ್ನ ಮಾಡ್ಬೋದು ಆಮೇಲೆ ಯಾವುದೇ ಒಂದು ಗಿಡ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಏನಾಗತ್ತೆ ಆ ಗಿಡ ಮಾಡ್ಬೇಕಾದ್ರೆ ಏನಿರುತ್ತೆ ಅಲ್ಲಿ ಸೊ ನೆಲದಲ್ಲಿ ಇದೆ ಅನ್ಲಿಕ್ಕೆ ನೀವೊಂದು ಏನ್ ಮಾಡ್ತೀರಿ ಅದ ಹುಲ್ಲಿನ ಚಿತ್ರವನ್ನ ಮಾಡ್ತೀರಿ ಇದು ನೋಡಿ ಹೀಗೆ ಕಟ್ ಮಾಡಿದ್ನಲ್ಲ ಸೊ ಇಲ್ಲಿ ಇದು ಬರುತ್ತೆ ಇದು ಭೂಮಿ ಮಾಡಿ ಇರೋಣ ಇಲ್ಲಿ ನೀರ್ ಹರಿಸೋಣ ನೀರ್ ಹರಿಸಿ ಅದು ದೂರಿಂದ ಬಂದಿದೆ ಅನ್ನೋಣ ಇಲ್ಲಿ ನೋಡಿ ಅದಕ್ಕೆ ನಾನು ಸ್ವಲ್ಪ ಬಿಟ್ಟಿದ್ದೆ ಅಂತ ಹೇಳಿದ್ನಲ್ಲ ನೋಡಿ ಹೀಗೆ ಈ ಒಂದು ಚಿತ್ರವನ್ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ ಓಕೆ ಇಲ್ಲೊಂದು ಸನ್ ಮಾಡ್ತೀನಿ ಎಲ್ಲರಿಗೂ ಇಷ್ಟ ಇರುತ್ತೆ ಅದ ಸನ್ ಮಾಡ್ಲಿಕ್ಕೆ ಎರಡು ಬರ್ಡ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ನಾ ಕ್ಲೌಡ್ ಮಾಡ್ತೀನಿ ಕ್ಲೌಡ್ ಮಾಡಿದ್ರು ಕೂಡ ಏನಾಗುತ್ತೆ ಅದು ಈ ಕ್ಲೌಡ್ ಅಲ್ಲಿ ಕ್ಲೌಡ್ ಚಿತ್ರವನ್ನ ಕೂಡ ಅದರಲ್ಲಿ ನಾನು ಮಾಡ್ಬೋದು ಹೌದಲ್ಲ ಈ ರೀತಿ ಅದನ್ನ ಮಾಡ್ಕೊಂಡು ಪೇಂಟಿಂಗ್ ಮಾಡ್ತಾ 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 ಹೋಗ್ಬೇಕಾಗತ್ತೆ ಹೌದಲ್ಲ ಸೊ ನೋಡಿ ಈ ಚಿತ್ರವನ್ನ ಈ ತರ ನಾನು ಕಂಪ್ಲೀಟ್ ಮಾಡಿ ಮುಗಿಸ್ಬೋದು ಹೌದಲ್ಲ ಸೊ ಕ್ಲೌಡ್ ಕೂಡ ನಾನು ಮಾಡ್ಬೋದು ಹೀಗೆ ಈ ಪರ್ಸ್ಪೆಕ್ಟಿವ್ ಅನ್ನೋದನ್ನ ಏನಿದೆ ಸೊ ಇದರಲ್ಲಿ ಕೂಡ ನಾವು ಪರ್ಸ್ಪೆಕ್ಟಿವ್ ಅನ್ನ ಎಲ್ಲಿ ಕಾಣ್ಬೋದು ಅಂದ್ರೆ ಈ ನೀರು ನೀರು ದೂರಿಂದ ಹದ್ದು ಬಂದ ಹಾಗೆ ನೀವು ಕಾಣ್ಬೋದು ಅದರಲ್ಲಿ ನೀವು ಇನ್ನೂ ಒಂದ್ ಸ್ವಲ್ಪ ಮಾಡಬೇಕು ಅಂದ್ರೆ ಓಕೆ ಒಂದ್ ಸಕೆ ಹಾ ನೀವು ಇನ್ನೂ ಒಂದ್ ಸ್ವಲ್ಪ ಮಾಡಬೇಕು ಅಂದ್ರೆ ಇಲ್ಲಿ ಸ್ವಲ್ಪ ಶೇಡ್ ಅಂಡ್ ಲೈಟ್ ಅಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೀಗೆ ವೇವ್ಸ್ ನೀರು ಹಾ ಇಲ್ಲಿ ಏನು ಮಾಡಬಹುದು ನೀವು ಈ ದಂಡೆಗೆ ಸ್ವಲ್ಪ ಶೇಡ್ ಇರುತ್ತೆ
ಅಂದರೆ ಬೇರೆ ಅನಿಸುತ್ತೆ. ಇಲ್ಲಿ ಕೂಡ ಮಾಡ್ಬೋದು. ಇಲ್ಲಿ ನೀವು ಇನ್ನೂ ಒಂದು ಮಾಡಬೇಕಂದ್ರೆ ಹಾಯ್ ಡೋನಿ ಅಂತ ಮಾಡ್ತಾರಲ್ಲ, ಇದೆಲ್ಲ ಕಾಮನ್ ನೋಡ್ರಿ, ಚಿಕ್ಕ ಮಕ್ಕಳು ಮಾಡತಕ್ಕಂತಹ ಒಂದು ಚಿತ್ರ ಅಂತ ಹೇಳ್ಬೋದು. ಇದಕ್ಕೆ ನೀವೆಲ್ಲ ಮಕ್ಕಳಿಗೆ ಫಸ್ಟ್ ಗೊತ್ತಾಗಬೇಕು. ಹೌದಲ್ಲ, ಹೀಗೆ ಒಂದು ಚಿತ್ರವನ್ನ ಅದು ಮಾಡಿದ್ರೆ ಒಂದು ಕಂಪ್ಲೀಟ್ ಚಿತ್ರ ನಾನು ಇದರಲ್ಲಿ ಮಾಡಿ ನೋಡ್ಬೋದು. ಹೌದಲ್ಲ, ಈ ತರ ನೀವು ಈ ಒಂದು ಯಥಾಜಿ ಚಿತ್ರಣದ ಪರ್ಸ್ಪೆಕ್ಟಿವ್ ಯು ಅನ್ನೋದನ್ನ ನೀವಿಲ್ಲಿ ಇವತ್ತು ಕಲ್ತಿರಿ ಅಂತ ನಾನು ತಿಳ್ಕೊತೀನಿ.